ಅದಕ್ಕೋಸ್ಕರ ಕಷ್ಟಪಟ್ಟು ಯಾವ ದೇಹದ ಮೇಲೆ ನಾವು ಬಂದಿದ್ದೀವಿ ಅಂದ್ರೆ ಸಿನಿಮಾ ನಾವು ನೋಡಬೇಕು. ನಾವು ನಿಮ್ಮನ್ನ ಭಿಕ್ಷೆ ಬೇಡ್ತಾ ಇಲ್ಲ, ಬನ್ನಿ ಸಿನಿಮಾ ಬನ್ನಿ 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 ಅಂತ. ಅಭಿಮಾನಿಗಳೇ ದೇವರು, ಆ ದೇವರ ಹತ್ರ ನಾವು ಕೇಳ್ಕೊಳ್ತಾ ಇದೀವಿ ಯಾಕೆ ಸಿನಿಮಾ ಥಿಯೇಟರ್ ಬರ್ತಾ ಇಲ್ಲ, ಯಾಕೆ ಹೊಸಬ್ರನ್ನ ಬೆಳೆಸ್ತಾ ಇಲ್ಲ ಅಂತ. ಅವ್ರೇನ ಒಂದು 10 ಜನ ಇದಾರಲ್ಲ ಬಾಸ್ಗಳು, ಅವರಿಂದ ನನಗೆ ಸಿನಿಮಾನ 78 ವರ್ಷಕ್ಕ ಅಲ್ಲಿಂದ ಇಲ್ಲಿವರೆಗೂ ಸಿನಿಮಾ ಬರ್ತಿದೆಯಲ್ಲ ಸಾಕು. ನಾವು ಕಷ್ಟಪಟ್ಟು ಸಿನಿಮಾ ಮಾಡ್ತಾ ಇದೀವಿ, ಇಷ್ಟಪಟ್ಟು ಸಿನಿಮಾ ಮಾಡ್ತಾ ಇದೀವಿ, ಸಿನಿಮಾ ನೋಡೋದಕ್ಕೆ ಇಷ್ಟು ಜನ ಕಲಾವಿದರು ಊಟ ಹಾಕೊತಾ ಇದೀವಿ, 200 ನಿರ್ದೇಶಕರು ಹೊರಟೋದ್ರು, 200 ನಿರ್ಮಾಪಕರು ಹೊರಟೋದ್ರು ಕಳೆದ 2 ವರ್ಷದಿಂದ. 10 ಜನ ಇಟ್ಕೊಂಡು 10 ಜನ ನಿರ್ದೇಶನ ಇಟ್ಕೊಂಡು ಸಿನಿಮಾ ಇಂಡಸ್ಟ್ರಿನ ಕನ್ನಡನ ಬೆಳೆಸಿ. ನನಗೆ ಕನ್ನಡ ಅಭಿಮಾನಿಗಳು ಬೇಕು, ಯಾವ ಭಾಷೆ ಅಭಿಮಾನಿಗಳು ಬೇಡ. ನಮ್ಮ ಕನ್ನಡ ಅಭಿಮಾನಿಗಳು ದಯವಿಟ್ಟು ಸಿನಿಮಾನ ನೋಡಿ. ನಮ್ಮಂತ ಹೊಸ ಕಲಾವಿದರನ್ನ, ಹೊಸ ನಿರ್ದೇಶಕನ ನಂಬಿ ಬರ್ತಾ ಇದ್ದೀನಿ. ಅಭಿಮಾನಿಗಳೇ ದೇವರೇ, ಜೈ ಭಜನೆಗೆ ಸಿನಿಮಾನ ನೋಡಿ. ಥ್ಯಾಂಕ್ ಯು. ಎಸ್ ಅಷ್ಟೆಲ್ಲ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಓಕೆ ಸರ್, ಕೂಡ ಇದೆ.